ಆರೋಗ್ಯ ಎನ್ನುವುದೇನು ಆಸ್ಪತ್ರೆಗಳಿಂದ ವೈದ್ಯರಿಂದ ಕೊಳ್ಳುವ ವಸ್ತುವೇನಲ್ಲ. ನಾವೇ ರೂಪಿಸಿಕೊಳ್ಳಬಹುದಾದ ಜೀವನ ಕ್ರಮ ಎಂಬುದೂ ಗಮನಿಸಬೇಕಾದ ಅಂಶ. ನಾವೇ ರೂಪಿಸಿಕೊಳ್ಳುವುದು ಎಂದರೇನು? ಅವುಗಳ ಹಿಂದಿನ ಒಳನೋಟಗಳೇನು? ಇವುಗಳನ್ನೆಲ್ಲ ಪಾಲಿಸುವುದು ಸುಲಭವೇ? ಇತ್ಯಾದಿಗಳಿಗೆ ಉತ್ತರವೆಂಬಂತಹ ವಿವರಗಳು ವೈದ್ಯರೇ ವಿವರಿಸಿರುವ ಸೂತ್ರಗಳಲ್ಲಿ ಅನಾವರಣಗೊಳ್ಳಲಿವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆರೋಗ್ಯ ಸೂತ್ರಗಳ ಬಗ್ಗೆ ತಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಕೂತಿದ್ದೀನಿ. ಆರೋಗ್ಯ ಅಭ್ಯಾಸಗಳನ್ನು ನಾವು ಸಣ್ಣ ವಯಸ್ಸಿನಲ್ಲಿಯೇ ಒಗ್ಗೂಡಿಸಿಕೊಳ್ಳಬೇಕು. ಆವಾಗ ಅನೇಕ ಮುಂದೆ ಬರುವ ಅನಾಹುತಗಳನ್ನು ತಪ್ಪಿಸಬಹುದು. ಪ್ರತಿ ಹಂತದಲ್ಲೂ ಆರೋಗ್ಯ ಸೂತ್ರಗಳನ್ನು ನಾವು ಅಳವಡಿಸ್ಕೊಳ್ತಾನೇ ಇರಬೇಕು. ಯಾಕೆಂದರೆ ಹೊಸ ಹೊಸ ವಿಧಾನಗಳು, ಹೊಸ ಹೊಸ ವಿಷಯಗಳು ತಿಳ್ತಾ ಹೋಗ್ತವೆ. ಆವಾಗ ನಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಚಿಕಿತ್ಸೆ ಪಡೆಯುವ ರೀತಿ ಒಂದೇ ಸರಿ ಹೋಗಬೇಕಾಗಬಹುದು. ಅದು ಆರೋಗ್ಯ ಸುಧಾರಿಸೋದಕ್ಕೆ ನಿರಂತರ ಪ್ರಯತ್ನ ಬೇಕಾಗುತ್ತೆ. ಮೊದಲನೇದು ನೈರ್ಮಲ್ಯ ಸಾಧನೆ, ಬಹಳ ಮುಖ್ಯವಾದ ಅಂಶ ಇದು. ನಮ್ಮ ಕೈ ಕಾಳುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ನಮ್ಮ ದೇಹನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಸ್ನಾನ ಮಾಡೋದು, ಹೊಸ ಬಟ್ಟೆಗಳು, ಹೊಸ ಅಂತಂದರೆ ಸ್ವಚ್ಛವಾದ ಬಟ್ಟೆಗಳನ್ನು ಹಾಕೋದು, ಶೌಚಾಲಯ ಬಳಸೋದು, ಶೌಚಾಲಯದ ನಂತರ ಕೈಗಳನ್ನು ಸೋಪ್ ಹಾಕಿ ತೊಳೆಯೋದು, ತಲೆಗಳನ್ನು ವಾರಕ್ಕೆ 2 ಸರಿ ಅಥವಾ 3 ಸರಿ ಸ್ವಚ್ಛವಾಗಿ ಶ್ಯಾಂಪು ಹಾಕಿ ತೊಳೆಯೋದು, ಇವೆಲ್ಲವೂ ನಾವು ರೂಢಿ ಮಾಡ್ಕೋಬೇಕು. ಇದು ನೈರ್ಮಲ್ಯ, ವೈಯಕ್ತಿಕ ನೈರ್ಮಲ್ಯಕ್ಕೆ ಸಾಧನ. ಬರೀ ಕೇವಲ ನಮ್ಮ ನೈರ್ಮಲ್ಯ ಕಾಪಾಡಿಕೊಂಡ್ರಾಗೋದಿಲ್ಲ, ನಮ್ಮ ಸುತ್ತಲಿನ ಪರಿಸರ, ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನಿರಂತರವಾಗಿ ಸ್ವಚ್ಛವಾಗಿ ಇಡೋದನ್ನು ಪ್ರಯತ್ನ ಮಾಡಬೇಕು. ಆಮೇಲೆ ಪೇಂಟು ಅಥವಾ ಸುಣ್ಣ ಬಳಿಯೋದು, ಅದ್ರ ಬಗ್ಗೆಯೂ ನಾವು ಗಮನ ಕೊಡಬೇಕು. ಮನೆಯ ಸುತ್ತಮುತ್ತಲು ಕೊಳೆ ನಿಲ್ದಂಗೆ ನೋಡ್ಕೊಳ್ಬೇಕು, ಆವಾಗ ರೋಗ ಬರೋದನ್ನು ತಡೆಗಟ್ಬೋದು. ಸೊ ನಮ್ಮ ದೇಹ, ನಮ್ಮ ಮನೆ, ನಮ್ಮ ಪರಿಸರ, ನಮ್ಮ ಗ್ರಾಮ ಅಥವಾ ನಮ್ಮ ಸಿಟಿ, ಇವು ಸ್ವಚ್ಛವಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈ ಸ್ವಚ್ಛತೆ ಬಗ್ಗೆ ನಾವು ಗಮನ ಕೊಡಲೇಬೇಕು. ಸ್ವಚ್ಛ ಕುಡಿಯುವ ನೀರನ್ನು ಬಳಕೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಬಿಸಿಲೇರಿ ನೀರು ಕುಡಿದ್ರೆ ಸ್ವಚ್ಛ ಕುಡಿಯೋ ನೀರು ಬಳಕೆ ಆಗ್ತದೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಸ್ವಚ್ಛ ಕುಡಿಯುವ ನೀರಿನ ಬಳಕೆ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನ ಮುಂದಿನ ಚರ್ಚೆಯಲ್ಲಿ ಮಾಡೋಣ. ಆಮೇಲೆ ಸಮತೋಲನ ಆಹಾರದ ಬಳಕೆ ಬಹಳ ಮುಖ್ಯವಾಗುತ್ತದೆ. ಸಾಮಾನ್ಯವಾಗಿ ಒಳ್ಳೆಯ ಆಹಾರ ಅಂತೀವಿ, ಒಳ್ಳೆಯ ಆಹಾರ ಅಂತಂದರೆ ಸಮತೋಲನ ಆಹಾರ. ಅಂದರೆ ಅದರಲ್ಲಿ 6 ಘಟಕಗಳಿರ್ತವೆ, ವಿಟಮಿನ್ಸು, ಮಿನರಲ್ಸು ಈ ಥರ ಅವೆಲ್ಲ ಘಟಕಗಳಿರುವಂಥ ಆಹಾರ ತಗೋಬೇಕು. ಅದನ್ನು ಆಹಾರದ ಚರ್ಚೆ ಬಂದಾಗ ವಿವರವಾಗಿ ಹೇಳ್ತೀನಿ. ಆಮೇಲೆ ನಾವು ಆಹಾರ ಅಂದಾಗ ಹಣ್ಣು, ತರಕಾರಿ, ಮಾಂಸ, ಸೊಪ್ಪು, ಬೇಳೆಕಾಳುಗಳು, ಕಿರುಧಾನ್ಯಗಳು ಇವೆಲ್ಲವೂ ಇರುವಂಥ ಆಹಾರ ತಗೋಬೇಕು. ಆದರೆ ಇವತ್ತಿನ ದಿವಸ ಹೆಚ್ಚಾಗಿ ಜನಗಳು ಜೈವಿಕ ಆಹಾರ ಅಂದರೆ ಪ್ರಾಸೆಸ್ಡ್ ಫುಡ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಇವು ದುಬಾರಿ ಆರ್ಗ್ಯಾನಿಕ್ ಫುಡ್ಸ್ ಅಂತಾರೆ. ಇವು ದುಬಾರಿ ಹಾಗೂ ವಿಶೇಷತೆ ಏನೂ ಇಲ್ಲ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಭಾಳ ಕಡೆಗೆ ವಿಶೇಷವಾಗಿರ್ತವೆ, ಇದರಲ್ಲಿ ಇದು ಜಾಸ್ತಿ ಇರ್ತದೆ, ಪ್ರೋಟೀನ್ ಜಾಸ್ತಿ ಇರ್ತದೆ, ಆ ಥರ ಏನೂ ಇಲ್ಲ. ಇವೆಲ್ಲ ದುಬಾರಿ ಪದಾರ್ಥಗಳು. ಸಾಧ್ಯವಾದಷ್ಟು ಮನೆಯಲ್ಲೇ ದೊರಕುವ ತರಕಾರಿ ತಂದುಬಿಟ್ಟು ಸ್ವಚ್ಛವಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಂಡು ತಿನ್ನೋದೇ ಆರೋಗ್ಯಕರ ಅಂತ ನಾನು ಹೇಳ್ತಾ ಇದ್ದೀನಿ. ಆರೋಗ್ಯವಂತ ಅಭ್ಯಾಸಗಳನ್ನ ನಾವು ರೂಢಿ ಮಾಡ್ಕೋಬೇಕು. ಉದಾಹರಣೆಗೆ ನೆಗಡಿ ಕೆಮ್ಮು ಬಂದಾಗ ಈ ಮಾಸ್ಕ್ ಬಳಸೋದು. ಮಾಸ್ಕ್ ಬಳಸೋದು ಈಗ ನಮಗೆ ರೂಢಿಯಾಗಿಬಿಟ್ಟಿದೆ ಕೋವಿಡ್ ಬಂದಾಗಿಂದ. ಬಟ್ ಅದಕ್ಕೆ ಕಾರಣ ಏನು ಅಂತಂದರೆ ನೆಗಡಿ ಆದಾಗ ತುಂತುರು ಹನಿಗಳು ಮೂಗಿನಿಂದ ಹೊರಹೋಗ್ತದೆ, ಅದನ್ನು ತಡೆಯೋಕ್ಕಷ್ಟೇ. ಆದರೆ ನಾವು ನೆಗಡಿ ಕೆಮ್ಮು ಆದಾಗ ಯಾವತ್ತೂ ಬಳಸಲಿಲ್ಲ, ಈಗ ಮಾಸ್ಕ್ ಬಳಸ್ತಾ ಇದ್ದೀವಿ. ಮಾಸ್ಕ್ ಬಳಸೋದು ಒಳ್ಳೆಯದೇ, ನೆಗಡಿ ಕೆಮ್ಮು ಆದಾಗ ಬೇರೆಯವರಿಗೆ ಹರಡದಂಗೆ ತಡೆಯಬಹುದು. ಆಹಾರಕ್ಕೂ ಮೊದಲು ಹಾಗೂ ಆಹಾರದ ನಂತರ ಕೈಗಳನ್ನು ಸ್ವಚ್ಛವಾಗಿ ಸೋಪಿನಿಂದ ತೊಳೆಯೋದು, ಶೌಚಾನಂತರ ಕೈಗಳನ್ನು ತೊಳೆಯೋದು ಗಮನ ಕೊಡಬೇಕು. ಆರೋಗ್ಯ ಸುಧಾರಿಸೋದಕ್ಕೆ ವ್ಯಾಯಾಮ ಬಹಳ ಮುಖ್ಯವಾದದ್ದು, ಅದನ್ನು ವಿವರವಾಗಿ ಮುಂದಿನ ಚರ್ಚೆಯಲ್ಲಿ ಬರ್ತದೆ. ವಿಶ್ರಾಂತಿ ಹಾಗೂ ಮನೋರಂಜನೆಯೂ ಬಹಳ ಮುಖ್ಯವಾದದ್ದು. ನನ್ನ ಹತ್ರ ಭಾಳ ಜನ ತಲೆನೋವು ಅಂತ ಬಂದಾಗ ಎಷ್ಟೋ ಸರಿ ಮೆಡಿಸಿನ್ ಕೊಡದೇ ಹಾಗೆ ಕಳಿಸ್ತೀನಿ. ಅವ್ರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ವಿಶ್ರಾಂತಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾರೆ, ವಿಶ್ರಾಂತಿ ಇರೋದಿಲ್ಲ, ಗೊಂದಲಕ್ಕೊಳಗಾಗುತ್ತೆ. ಅವರು ವಿಶ್ರಾಂತಿ ತೊಗೊಂಡ್ರೆ ಖಂಡಿತ ಅವ್ರಿಗೆ ನೆಮ್ಮದಿ ಸಿಗ್ತದೆ. 3 ತಿಂಗಳಿಗೊಮ್ಮೆ ವೈದ್ಯರ ಹತ್ರ ಬಂದು ಆರೋಗ್ಯದ ಬಗ್ಗೆ ಚರ್ಚೆ ಮಾಡಿ. ಆ ಪದ್ಧತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ವೈದ್ಯರ ಹತ್ರ ಹೋದರೆ ದುಡ್ಡು ಕೊಡಬೇಕಾಗತ್ತೆ, ವೇಸ್ಟ್ ಆಗ್ತದೆ. ಅವ್ರು ಏನು ಅಡ್ವೈಸ್ ಮಾಡೋದು ಸಾಧ್ಯ? ಕಾಯಿಲೆ ಏನಿಲ್ಲದಿದ್ರೆ ಏನು ಅಡ್ವೈಸ್ ಮಾಡ್ತಾರೆ ಅಂತ ಅನ್ನೋದು ಇದೆ. ಆದರೆ ವೈದ್ಯರ ಹತ್ರ ಹೋಗೋಕ್ಕಾಗದೇ ಇದ್ರೆ ನಿಮ್ಗೆ ಏನಾದ್ರು ಅನುಮಾನ ಇದ್ದರೆ ವೈದ್ಯರ ಹತ್ರ ಕೇಳೋದು ಬಹಳ ಮುಖ್ಯ. ಅನಾರೋಗ್ಯ ತರುವ ನಡವಳಿಕೆಗಳನ್ನು ತ್ಯಜಿಸಬೇಕಾಗ್ತದೆ. ಕಿವಿನಲ್ಲಿ ಕಡ್ಡಿ ಹಾಕೋದು,
ಅದು ಸಾಮಾನ್ಯವಾಗಿ ನಾನು ನೋಡಿದ್ದೀನಿ, ಅದು ಭಾಳ ಜನರಿದೆ. ಸಿಕ್ಕ ಸಿಕ್ಕಲ್ಲಿ ಉಗುಳೋದು, ಅದರಿಂದ ರೋಗ ಹಾಡ್ತು ಬೇರೆಯವ್ರಿಗೆ. ಕಸ ಹಾಕೋದು, ಸಿಕ್ಕ ಸಿಕ್ಕಲ್ಲಿ ಕಸ ಹಾಕೋದು, ಅದನ್ನು ಅವಾಯ್ಡ್ ಮಾಡಬೇಕು. ನಮ್ಮ ಆರೋಗ್ಯ ಸುಧಾರಿಸೋದು ಅಂದರೆ ನಮ್ಮ ಜೊತೆಗಿರೋರು ಅಥವಾ ನಮ್ಮ ಸುತ್ತಮುತ್ತಲಿರೋರು ಆರೋಗ್ಯ ಸುಧಾರಿಸೋದು ನಮ್ಮದೇ ಜವಾಬ್ದಾರಿ. ಸ್ಮೋಕಿಂಗು ಡ್ರಿಂಕಿಂಗ್ನಿಂದ ಖಂಡಿತ ಅನಾರೋಗ್ಯ ಬರ್ತದೆ, ಆರೋಗ್ಯ ಬೇಗನೆ ಕೆಟ್ಟು ಹೋಗ್ತದೆ, 100% ಕೆಟ್ಟು ಹೋಗ್ತದೆ. ಅದರಿಂದ ನಾವು ಸಾಧ್ಯವಾದಷ್ಟು ಇವನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಅವ್ರ ಪಕ್ಕದ ಮನೆಯವರು 25 ವರ್ಷದಿಂದ ಸ್ಮೋಕ್ ಮಾಡ್ತಾಯಿದ್ರೆ ಏನೂ ಆಗಿಲ್ಲ, ನಾನು ಯಾಕೆ ಅದನ್ನು ಬಿಡಬೇಕು ಅನ್ನೋ ಆರ್ಗ್ಯುಮೆಂಟ್ ಮಾಡೋರು ಇದ್ದಾರೆ. ಅದರಿಂದ ಈ ಸ್ಮೋಕಿಂಗ್ ಅವರೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಡಾಕ್ಟರ್ ತೊಗೊಳ್ಳುವಾಗ ಡಾಕ್ಟ್ರೇ ಈ ಮೆಡಿಸಿನ್ ಕೊಡಿ, ಇಂಜೆಕ್ಷನ್ ಕೊಡಿ, ಟಾನಿಕ್ ಕೊಡಿ ಅಂತ ಕೇಳಬೇಡಿ. ಡಾಕ್ಟ್ರಿಗೆ ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಿರ್ತದೆ. ಆಮೇಲೆ ಸಾಮಾನ್ಯವಾಗಿ ನಾವು ಚಿಕಿತ್ಸೆ ಬಗ್ಗೆ ಗಮನ ಕೊಡ್ತೀವಿ, ಆದರೆ ಪ್ರಥಮ ಚಿಕಿತ್ಸೆ ಅಂತ ಇನ್ನೊಂದಿದೆ. ಅಂದರೆ ಸಮಸ್ಯೆ ಆದಾಗ ಕೂಡಲೇ ಚಿಕಿತ್ಸೆ ಮಾಡಿ. ಈಗ ಅಡುಗೆ ಮನೆಯಲ್ಲಿ ಗ್ರಹಿಣಿ ಇದನ್ನು ಟೀ ಮಾಡ್ತಿರ್ತಾರೆ, ಕೈ ಮೇಲೆ ಬಿಸಿನೀರು ಬೀಳ್ತದೆ, ಅವಾಗ ಕೂಡಲೇ ಚಿಕಿತ್ಸೆ ಮಾಡಬೇಕು. ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಟೈಮ್ ಆಗ್ತದೆ, ಅವಾಗ ಏನು ಮಾಡಬೇಕು? ಪ್ರಥಮ ಚಿಕಿತ್ಸೆ ಅಂತ ಹೇಳಿ. ಮೂಳೆ ಮುರಿದಾಗ, ರೋಗಗಳು ಹೋಗ್ತದೆ, ಮೂಳೆ ಮುರಿದಾಗ ಏನು ಮಾಡಬೇಕು? ಪ್ರಥಮ ಚಿಕಿತ್ಸೆ. ಅದು ಪ್ರಥಮ ಚಿಕಿತ್ಸೆಯ ಸೂತ್ರಗಳನ್ನ ಕಂಡುಹಿಡಿಯಬೇಕು. ನಾವು ಈ ಚರ್ಚೆಯಲ್ಲಿ ಮುಂದಿನ ಒಂದು ದಿವಸದಲ್ಲಿ ಅದನ್ನು ಚರ್ಚೆ ಮಾಡೋಣ. ಪ್ರಥಮ ಚಿಕಿತ್ಸೆಯ ಸೂತ್ರಗಳು ಎಲ್ಲರಿಗೂ ಹೇಳ್ಕೊಡ್ಬೇಕು. ಇವತ್ತು ಕೇವಲ ಡ್ರೈವರ್ಸ್ಗಳಿಗೆ ಹೇಳ್ಕೊಡ್ತಾ ಇದ್ದಾರೆ ಸೇಂಟ್ ಜಾನ್ಸ್ ಸೊಸೈಟಿಯವರು. ಜನಸಾಮಾನ್ಯರು ಮುಂದೆ ಬಂದು ಬೇರೆಯವ್ರನ್ನು ಪ್ರಥಮ ಚಿಕಿತ್ಸೆ ಸರ್ಟಿಫಿಕೇಟ್ ತೊಗೊಳೋದಕ್ಕೆ ಪ್ರಯತ್ನ ಮಾಡೋದು. ಪ್ರಥಮ ಚಿಕಿತ್ಸೆ ಭಾಳ ಹೆಲ್ಪ್ ಆಗುತ್ತೆ, ಜೀವನೂ ಉಳಿಸ್ಬೋದು, ಎಷ್ಟೋ ಸರಿ ಉನ್ನತೆಯನ್ನು ಉಳಿಸ್ಬೋದು. ಆರೋಗ್ಯವನ್ನು ಸುಧಾರಿಸ್ತದೆ ಅಂತ ಹೇಳಿ ಕೆಲವು ಪದಾರ್ಥಗಳು ಮಾರ್ತಾ ಇದ್ದಾರೆ, ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಯಾವುದು ಅಂತಂದರೆ ಟಾನಿಕ್ಗಳು, ವಿಟಮಿನ್ ಮಾತ್ರೆಗಳು, ಪ್ರೋಟೀನ್ ಪುಡಿಗಳು, ಗ್ಲೂಕೋಸು, ಸಿರಿಧಾನ್ಯ ಪುಡಿ. ಇವತ್ತು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತ ಹೇಳಿ 350 ರೂಪಾಯಿ 400 ರೂಪಾಯಿಗೆ ಚಿರಿಧಾನ್ಯ ಪುಡಿ ಮಾರ್ತಾ ಇದ್ದಾರೆ. 50 ರೂಪಾಯಿಗೆ ಅರ್ಧ ಕೆಜಿ ಅಥವಾ 1 ಕೆಜಿ ಸಿಗ್ತದೆ. ಆದರೆ 300-400 ರೂಪಾಯಿ ತೊಗೊಳ್ತಾರೆ. ಸಿರಿಧಾನ್ಯ ಪುಡಿಯಿಂದ ಯಾವ ಆರೋಗ್ಯವೂ ಸುಧಾರಿಸೋದಿಲ್ಲ. ರಕ್ತನಾಳಗಳಲ್ಲಿ ಗ್ಲೂಕೋಸ್ ಕೊಡೋದು, ಸಲೈನ್ ಕೊಡೋದ್ರಿಂದ ಆರೋಗ್ಯ ಸುಧಾರಿಸ್ತದೆ ಅಂತ ತಿಳ್ಕೊಂಡಿದ್ರೆ, ಶಕ್ತಿ ಬರ್ತದೆ ಅಂತ ತಿಳ್ಕೊಂಡ್ರೆ ಸುಸ್ತು ಕಡಿಮೆ ಆಗುತ್ತೆ ಅಂತ, ಇದೆಲ್ಲ ತಪ್ಪು. ಮಂತ್ರ ತಂತ್ರ ಯೋಗದಿಂದ ಯಾವ ರೋಗನೂ ಸರಿ ಹೋಗೋದಿಲ್ಲ. ಯಾವ ರೋಗವನ್ನು ತಡೆಗಟ್ಟಬೇಕು ಆಗೋದಿಲ್ಲ, ರೋಗ ಸರಿ ಆಗೋದಿಲ್ಲ. ಮಾನಸಿಕ ನೆಮ್ಮದಿ ಸಿಗ್ಬೋದು ನಿಮಗೆ, ಅದರೊಳಗೆ ನಂಬಿಕೆ ಇದ್ದರೆ ಮಾನಸಿಕ ನೆಮ್ಮದಿಗೆ ಅದನ್ನು ಮಾಡ್ಕೊಳ್ಳಿ. ಆದರೆ ಸಾಧ್ಯವಾದಷ್ಟು ನೀವು ಯಾವುದನ್ನು ನಮ್ಮ ರೋಗನ ತಡೆಗಟ್ಟೋದಕ್ಕಾಗೋದಿಲ್ಲ ಹಾಗೂ ಸರಿಪಡಿಸಬೇಕಾಗಿಲ್ಲ. ಅದರಿಂದ ಈಗ ಹೇಳಿದ ಸೂತ್ರಗಳನ್ನು ನೀವು ಗಮನ ಕೊಟ್ಟರೆ ನಿಮ್ಮ ಆರೋಗ್ಯನ ನೀವೇ ಸುಧಾರಿಸ್ಕೋಬೋದು. ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ಅಂದಾಗ ನೀವೇ ಸುಧಾರಿಸೋದಕ್ಕೆ ಸುಲಭ ಆಗುತ್ತೆ. ನಾವು ವ್ಯಾಯಾಮದ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಯೋಗ ಹಾಗೂ ಜಿಮ್ಗಳ ನಡುವೆ ವ್ಯಾಯಾಮ ನೆರಳುತ್ತಾ ಇದೆ. ಜನರು ಜಿಮ್ಗಾದರೂ ಹೋಗ್ತಾರೆ, ಇಲ್ಲ ಯೋಗ ನೋಡ್ತಾರೆ. ವ್ಯಾಯಾಮ ಮಾಡೋದ್ರ ಬಗ್ಗೆ ಸರಿಯಾದ ಮಾಹಿತಿ ಜನರಿಗೆ ಇಲ್ಲ. ಅದರಿಂದ ವ್ಯಾಯಾಮ ನೆರಳುತ್ತಾ ಇದೆ ಅಂತ ಅದಕ್ಕೆ ನಾನು ಹೇಳಿದೆ. ಸುಲಭ ಹಾಗೂ ಕಡಿಮೆ ಖರ್ಚಿನ ಸಾಧನೆ ಅಂತಂದರೆ ಈ ವ್ಯಾಯಾಮ. ಏನು ಮಾಡ್ಬೋದು ವ್ಯಾಯಾಮದಲ್ಲಿ? ಸಾಮಾನ್ಯವಾಗಿ ಈ ಕೊಲೆಸ್ಟ್ರಾಲ್ ಭಯ ಇತ್ತು 70-80 ದಶಕದಿಂದ 2010 ತನಕ ಈ ಕೊಲೆಸ್ಟ್ರಾಲ್ ಭಯ ಇದ್ದರಿಂದ ಜನರು ವ್ಯಾಯಾಮಕ್ಕೆ ಜಾಗಿಂಗಿಗೆ ಮುಂದಾಗ್ತಾ ಇದ್ರು. ಈಗ ಅದರ ಭಯ ಕಡಿಮೆ ಆಗಿದೆ, ಆದ್ರೂ ವ್ಯಾಯಾಮ ಮಾಡೋದು ಅಗತ್ಯ ಆಗುತ್ತೆ. ಯಾವಾಗ ವ್ಯಾಯಾಮ ಮಾಡಬೇಕು? ಭಾಳಷ್ಟು ಜನ ಕೇಳಿದರೆ 40 ವರ್ಷಕ್ಕೆ ಸ್ಟಾರ್ಟ್ ಮಾಡಬೇಕಪ್ಪ, ನಾವು ಇನ್ನೂ ಡಿಲೇ ಮಾಡಬಾರ್ದು ಅಂತ. 40 ವರ್ಷ ತುಂಬ ಡಿಲೇ ಆಯಿತು. ಸಾಧ್ಯವಾದರೆ 3 ವರ್ಷದಿಂದಲೇ ಪ್ರಾರಂಭಿಸಿ, ಸಣ್ಣ ವಯಸ್ಸಿನಲ್ಲೇ ವ್ಯಾಯಾಮ ಪ್ರಾರಂಭಿಸಿ, ಸಣ್ಣ ವಯಸ್ಸಿನಿಂದಲೇ ನಮ್ಮ ದೇಹನ ದೃಢವಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. 40 ವರ್ಷ ಅನ್ನೋಷ್ಟೊತ್ತಿಗೆ ಸಾಕಷ್ಟು ದೃಢತೆ ಬಂದಿರ್ತದೆ. ಹೃದಯ ರೋಗಗಳನ್ನು ತಪ್ಪಿಸ್ಬೋದು, ಕೊಬ್ಬನ್ನು ತಪ್ಪಿಸ್ಬೋದು, ಇವೆಲ್ಲವೂ ಸಾಧ್ಯ ಆಗುತ್ತೆ. ಆಮೇಲೆ ಈ ಸ್ನಾಯುಗಳು ಗಟ್ಟಿಯಾಗ್ತವೆ, ಕ್ರಿಯಾಶೀಲವಾಗ್ತವೆ ಈ ವ್ಯಾಯಾಮದಿಂದ ಅನ್ನೋದನ್ನು ನಾವು ಮರಿಬಾರ್ದು. ಇಲ್ಲದೆ ವಯಸ್ಸಾದಮೇಲೆ ನಾವು ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ, ಬಿದ್ದಂಗೆ ಆಗ್ತದೆ. ಅದರಿಂದ ಕ್ರಿಯಾಶೀಲತೆ ಹಾಗೂ ಸ್ನಾಯುಗಳ ಗಟ್ಟಿತನಕ್ಕೆ ವ್ಯಾಯಾಮ ಭಾಳ ಮುಖ್ಯವಾದದ್ದು. ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ, ತೂಕ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಕ್ಯಾಲೋರಿ ವ್ಯಯ ಆಗುತ್ತೆ ಎಕ್ಸಸೈಸ್ ಮಾಡಿದಾಗ. ಕ್ಯಾಲೋರಿನ ದೇಹದೊಳಗಿರೋದಕ್ಕೆ ನಾವು ಆಹಾರ ತೊಗೊಂಡಷ್ಟು ಕ್ಯಾಲೋರಿ ಜಾಸ್ತಿ ಆಗ್ತದೆ. ಇದು ವ್ಯಾಯಾಮದಿಂದ ಕ್ಯಾಲೋರಿನ ಕಡಿಮೆ ಮಾಡಬಹುದು. ಎಷ್ಟೋ ಸರಿ ಕೇಳ್ತಾರೆ ಎಷ್ಟು ವ್ಯಾಯಾಮ ಮಾಡಬೇಕು? 1/2 ಗಂಟೆ ಸಮಯ ಮಧ್ಯಮ ದರ್ಜೆಯ ವ್ಯಾಯಾಮ ಅಂತಂದರೆ ಎರೋಬಿಕ್ ಎಕ್ಸಸೈಸ್ ಅಂತಾರೆ. ಅಂದರೆ ನೀವು ವಾಕಿಂಗ್ ಮಾಡ್ತಾ ಇದ್ದಾಗ ನಿಮಗೆ ಉಸಿರಾಡೋಕೆ ತೊಂದರೆ ಆಗಬೇಕು, ಜೊತೆಗೆ ಮಾತು ಕಡಿಮೆ ಆಗಬೇಕು. ಅವಾಗ ಗೊತ್ತಾಗ್ತದೋ ಇದಕ್ಕೆ ಇನ್ನೂ ಹೆಚ್ಚು ಮಾಡೋದು ಬೇಕಾಗಿಲ್ಲ, ತಿರುಗೋದು ಒಳ್ಳೆಯದಂತ. ಸೊ ವ್ಯಾಯಾಮದ ಬಗ್ಗೆ ನೀವು ಎಷ್ಟು ಸಾಧ್ಯ ಇದೆಯೋ 1/2 ಗಂಟೆ ಅಥವಾ ಸ್ವಲ್ಪ ಹೆಚ್ಚು ವ್ಯಾಯಾಮ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಪ್ರತಿ ದಿವಸ ತಪ್ಪದೆ ಒಂದು ಸಮಯ ಇಟ್ಕೊಳ್ಳಿ. ಬೆಳಗ್ಗಿನ ಹೊತ್ತು
ಒಳ್ಳೆಯದು. ಕಾರಣ ಅಂತಂದರೆ ಅವಾಗ ವಾಹನಗಳು ಓಡಾಡ್ತಿರೋದಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರ್ತದೆ, ಆಕ್ಸಿಜನ್ ಜಾಸ್ತಿ ಇರ್ತದೆ. ನಿಮಗೆ ಎಕ್ಸಸೈಸ್ ಮಾಡಿದಾಗ ಆಕ್ಸಿಜನ್ ಒಳಗೆ ಹೋಗೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಅದರಿಂದ ಬೆಳಗಿನ ಹೊತ್ತು ವ್ಯಾಯಾಮ ಮಾಡೋದು ಒಳ್ಳೆಯದು. ಮಧ್ಯಾಹ್ನದ ಹೊತ್ತು ಮಾಡೋದಕ್ಕಾಗೋದಿಲ್ಲ, ಬಿಸಿಲು ಅದೆಲ್ಲ ಇರ್ತದೆ, ಸಾಯಂಕಾಲ ಬೇಕಾದ್ರೆ ಮತ್ತೆ ಮಾಡ್ಬೋದು, ಆದರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿತ್ತು. ಒಳ್ಳೆಯ ಪಾದರಕ್ಷೆಯನ್ನು ಬಳಸಿ ವಾಕಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಅದರಿಂದ ಕಾಲಿಗೆ ಪೆಟ್ಟು ಉಪಯೋಗಿಲ್ಲ. ಸಡಿಲವಾದ ಬಟ್ಟೆ ಉಪಯೋಗಿಸ್ಕೊಳ್ಳಿ, ಉಪಯೋಗಿಸ್ಕೊಂಡು ಹೋಗಿ, ಜೊತೆಗೆ ಸುಸ್ತು ಅನಿಸೋ ತನಕ ವ್ಯಾಯಾಮ ಮಾಡಿ. ನಿಮಗೆ ಪ್ರಾರಂಭದ ದಿನಗಳಲ್ಲಿ ಒಂದು 10 ಹೆಜ್ಜೆ ಇಟ್ಟರೆ ಸುಸ್ತಾಗ್ಬೋದು, ಅಷ್ಟಕ್ಕೆ ನಿಲ್ಲಿಸಿ. ಬಟ್ ಕ್ರಮೇಣ ಜಾಸ್ತಿ ಮಾಡ್ತಾ ಹೋಗಿ, ಆಟೋಮೆಟಿಕ್ಲಿ ನೀವು 10 ಹೆಜ್ಜೆ ಇದ್ದು 100 ಆಗುತ್ತೆ, 100 ಇದ್ದು 1000 ಆಗುತ್ತೆ. ಆ ಥರ ನಾವು ಮಾಡಬೇಕು. ಒಂದೇ ಸಲ ನಾವು 10 ಕಿಲೋಮೀಟರ್ ಹೋಗ್ತೀವಿ ಅಂತ ಅನ್ನೋದು ತಪ್ಪು. ಜೊತೆ ಜೊತೆಗೆ ಇತರ ವ್ಯಾಯಾಮಗಳು ಮಾಡೋದು. ಇತರ ವ್ಯಾಯಾಮ ಅಂತಂದರೆ ನಮ್ಮ ದೇಹಗಳಲ್ಲಿ ಸ್ನಾಯುಗಳಲ್ಲಿ ಶಕ್ತಿ ಬರಬೇಕು ಅಂತಂದರೆ ಎಲ್ಲೆಲ್ಲಿ ಕೀಲುಗಳಿದೆಯೋ ಅಲ್ಲಿ ಮೂವ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದರಿಂದ ನಾವು ಇತರೆ ವ್ಯಾಯಾಮಗಳನ್ನು ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಆ ಇತರೆ ವ್ಯಾಯಾಮಗಳನ್ನು ಮಾಡ್ಬೋದು. ಯೋಗ ಅನ್ನೋದು ಮನೆಯಲ್ಲಿ ಮಾಡುವಂಥ ಇತರ ವ್ಯಾಯಾಮ ಥರನೇ ಇದು. ಅದರಿಂದ ಆ ವ್ಯಾಯಾಮ ಮಾಡೋದ್ರಿಂದ ಸ್ನಾಯುಗಳಿಗೆ ಸಾಕಷ್ಟು ಚಲನವನ್ನೇ ಸಿಗ್ತದೆ, ಹಾಗೂ ಸ್ಟ್ಯಾಮಿನಾ ಉಂಟಾಗ್ತದೆ. ಊಟದ ನಂತರ ಸಾಧ್ಯವಾದಷ್ಟು ವ್ಯಾಯಾಮ ಮಾಡಬೇಡಿ. ಊಟದ ನಂತರ ಅಥವಾ ಏನಾದರೂ ಆಹಾರ ಸೇವನೆ ನಂತರ ವ್ಯಾಯಾಮ ಮಾಡೋದು ತಪ್ಪಿಸ್ಕೊಳ್ಳಿ. ಆಮೇಲೆ ವ್ಯಾಯಾಮ ಆದ ತಕ್ಷಣ ಚೆನ್ನಾಗಿ ನೀರು ಕುಡಿಯಿರಿ. ವ್ಯಾಯಾಮದ ನಂತರ ನೀರು ಕುಡಿದ್ರೆ ಬೆವರು ಬಂದಿರ್ತದೆ, ಆ ನೀರು ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದರಿಂದ ನಿಮಗೆ ಸುಸ್ತೂ ಕಡಿಮೆ ಆಗುತ್ತೆ. ಸೊ ವ್ಯಾಯಾಮ ಅನ್ನೋದು ನಮ್ಮ ದಿನನಿತ್ಯದ ಒಂದು ಮುಖ್ಯವಾದ ಕ್ರಮ ಆಗಬೇಕು. ಪ್ರತಿಯೊಬ್ಬರೂ ಈ ವ್ಯಾಯಾಮನ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಈಗಿನ ದಿವಸದಲ್ಲಿ ಸಂತೋಷ ಆಗುತ್ತೆ, ಎಷ್ಟೋ ಜನ ಪ್ರತಿ ದಿವಸ ವ್ಯಾಯಾಮ ಮಾಡೋದಕ್ಕೆ ಮಾರ್ಕೆಟ್ ಇದಕ್ಕೆ ಬರ್ತಾರೆ, ಗಾರ್ಡನ್ಸ್ಗೆ ಬರ್ತಾರೆ. ನಾನು ನೋಡಿದ್ದೀನಿ ಈಗ ಅಲ್ಲಿ ಗಾರ್ಡನ್ನಲ್ಲೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಒಳ್ಳೆಯ ವ್ಯವಸ್ಥೆನೂ ಇದೆ. ಇದರಿಂದ ಜನರು ವ್ಯಾಯಾಮ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾರು ಸ್ವಿಮ್ಮಿಂಗ್ ಮಾಡ್ತಾರೋ, ಹಾರ್ಸ್ ರೈಡಿಂಗ್ ಮಾಡ್ತಾರೋ, ಬೇರೆ ವ್ಯಾಯಾಮ ಮಾಡ್ತಾರೋ ಅದನ್ನು ಕಂಟಿನ್ಯೂ ಮಾಡಿ. ಆ ವ್ಯಾಯಾಮನು ಇದರಷ್ಟೇ ಶಕ್ತಿಶಾಲಿ ಮಾಡ್ತದೆ. ನಾನು ವ್ಯಾಯಾಮ ಅನ್ನೋದು ಬಹಳ ಅಗತ್ಯ ಇದೆ ನಮ್ಮ ದೇಹಕ್ಕೆ. ನಮ್ಮ ದೇಹಕ್ಕೆ ಊಟ ನಿದ್ದೆ ಹೇಗೆ ಅಗತ್ಯ ಆಗುತ್ತೋ ಅಷ್ಟೇ ಮುಖ್ಯವಾಗುತ್ತೆ, ಅದಕ್ಕಿಂತ ಹೆಚ್ಚು ಮುಖ್ಯವಾಗ್ಬೋದು ಅಂತ ಅನಿಸುತ್ತೆ. ಅದರಿಂದ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ವ್ಯಾಯಾಮ ಮಾಡ್ತಾ ರೋಗಗಳನ್ನ ತಡೆಗಟ್ಟಬಹುದು, ಹೃದಯ ರೋಗಗಳನ್ನ ತಡೆಗಟ್ಟಬಹುದು, ಬಿ ಪಿ ತಡೆಗಟ್ಟಬಹುದು, ಡಯಾಬಿಟಿಸ್ನ ತಡೆಗಟ್ಟಬಹುದು. ಅಂದರೆ ಕೊಬ್ಬು ಜಾಸ್ತಿ ಆಗೋದಿಲ್ಲ, ಕ್ಯಾಲರಿ ಕಡಿಮೆ ಆಗೋದ್ರಿಂದ ಸೊ ನ್ಯಾಚುರಲಿ ಈ ರೋಗಗಳು ಬರಲಾರ್ದಂಗೆ ಮಾಡ್ಬೋದು. ಅದರಿಂದ ವ್ಯಾಯಾಮದ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡಬೇಕು. ಯಾವ ರೀತಿ ಸಾಧ್ಯ ಇದೆಯೋ ಅದನ್ನೆಲ್ಲನೂ ಪ್ರಯತ್ನ ಮಾಡಬೇಕು. ಸಾಧ್ಯ ಆದರೆ ಗುಂಪಿನಲ್ಲಿ ಹೋಗಿ ವ್ಯಾಯಾಮ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವ್ಯಾಯಾಮದ ಬಗ್ಗೆ ಇನ್ನೇನಾದ್ರು ಪ್ರಶ್ನೆ ಇದ್ದರೆ ನಾನು ಕೇಳಬಹುದು. ನಮಸ್ಕಾರ.